ಸರ್, ಸಿನಿಮಾ ನೋಡಿ ಥಿಯೇಟ್ರಿಂದ ಆಚೆ ಬಂದಿರೋ ತುಂಬ ಜನ ಹೇಳ್ತಾ ಇರೋದೇನಂದರೆ ನಿಮಗೊಂದು ನ್ಯಾಷನಲ್ ಅವಾರ್ಡ್ ಬರಬೇಕು ಅಥವಾ ಸ್ಟೇಟ್ ಅವಾರ್ಡ್ ಅಂತೂ ಬರಲೇಬೇಕು ಅನ್ನೋದು ಆಚೆ ಬಂದಿರೋ ಜನ ಹೇಳ್ತಾ ಇರೋ ಮಾತು. ಸೊ ಅವಾರ್ಡ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ನು ಮತ್ತು ಅದರ ನಿರೀಕ್ಷೆಯಲ್ಲಿ ನೀವಿದ್ದೀರಾ, ಜನ ಈ ಥರ ನಿಮ್ಗೆ ಅವಾರ್ಡ್ ಬಂದೇ ಬರುತ್ತೆ ಅಂತ ಅಂದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಅದು ಅಜಿತ್ ಸರ್ ಹತ್ರ ಆಗಿ ಮಾತಾಡ್ತಾ ಒಂದು ಹೇಳ್ತಾ ಇದ್ದೆ, ಎರಡು ವಿಚಾರಗಳು ನನಗಿಲ್ಲ ಅಂತ, ಎಕ್ಸ್ಪೆಕ್ಟೇಷನ್ ಮತ್ತು ಎಕ್ಸೈಟ್ಮೆಂಟ್. ಓಕೆ, ಕೆಲಸ ಮಾಡೋದಷ್ಟೇ ನನ್ನ ಕೆಲಸ, ಮಿಕ್ಕಿ ಜನರಿಗೆ ಬಿಟ್ಟಿದ್ದು. ಸರ್ಕಾರಿಗೆ ಬಂದಾಗ ಎಷ್ಟು ಜನ ಮಾತಾಡಿದ್ರು, ಎಷ್ಟು ಜನ ಹೇಳಿದ್ರು, ಅದಕ್ಕಿಂತ ಹೆಚ್ಚು ಜನ ಹೇಳಿದ್ರು. ಸೊ ಜನ ಅದನ್ನು ಕೊಟ್ಟಾಗಿದೆ. ಸೊ ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ. ಸೊ ಸಿನಿಮಾ ಮಾಡೋದಷ್ಟೇ, ಮಿಕ್ಕಿದ್ದು ನಮ್ಮ ಕೈಯಲ್ಲಿಲ್ಲ. ಅವರು ಅವರ ಪ್ರೀತಿ, ಅವರ ಅಭಿಮಾನ, ಅದಕ್ಕೆ ಥ್ಯಾಂಕ್ಸ್ ಅಷ್ಟೇ, ನೋ ಕಮೆಂಟ್ಸ್. ಹುಟ್ಟಿ ಬಂದಂಥ ಊರು, ನನ್ನ ಜನರು, ನಮ್ಮ ಸಮಾಜ, ನನ್ನ ನಾಡು, ನನ್ನ ದೇಶ. ಸೊ ಒಂದು ಅದ್ಭುತ ನಮ್ಮ ಭಾರತ ಅನ್ನುವಂಥದ್ದು. ಕರ್ನಾಟಕಕ್ಕೆ ಬಂದರೂ ಕೂಡ ಅಷ್ಟೇ, ಪ್ರತಿ 20 ಕಿಲೋಮೀಟರ್ಗೆ ನಮ್ಮ ಡೈಲೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಹೌದು, ಓಕೆ. ಡೈಲೆಕ್ಟ್ ಬರೀ ಡೈಲೆಕ್ಟ್ ಅಲ್ಲ, ಅದರ ಜೊತೆಗೆ ನಮ್ಮ ಆಚರಣೆ, ವಿಚಾರಗಳು, ನಾವು ನಡ್ಕೊಳ್ಳೋ ರೀತಿ, ಪ್ರತಿಯೊಂದು ಬೇರೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಮಣ್ಣಿನ ಕತೆ ಹೇಳ್ತಾ ಇವೆಲ್ಲವನ್ನು ತುಂಬ ಅಥೆಂಟಿಕ್ ಆಗಿ ಹೇಳೋದು ತುಂಬ ಮುಖ್ಯ ಆಗುತ್ತೆ. ನೀವು ಹೇಳಿದ ಕಥೆಗಳ ಕರ್ನಾಟಕದ ಮೂಲೆಗಳು ಸಿಗ್ಬೇಕು. ನಮ್ಮಲ್ಲಿಗೆ ಕೋಸ್ಟಲ್ ಕರ್ನಾಟಕದಲ್ಲಿ ದೈವಾರಾಧನೆ ಇರ್ಬೋದು, ಅದೇ ರೀತಿಯಾದಂಥ ಆಚರಣೆಗಳು ಪ್ರತಿ ಭಾಗದಲ್ಲೂ. ಕಾಂತಾರ ಗೆದ್ದಿದೆ, ಅಲ್ಲಿ ನಮ್ಮ ಸೌತ್ ಕೊರಿಯಾದಲ್ಲಿ ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ನಮ್ಮ ಕನ್ನಡದಿಂದ 4 ಸಿನಿಮಾ ಹೋಗಿದೆ, ಅದರಲ್ಲಿ 2 ಸಿನಿಮಾದ ಬ್ಯಾಕ್ ಬೋನ್ ನಿರ್ಮಾಪಕರು ನೀವು. ಕಂಗ್ರಾಟ್ಸ್ ಮತ್ತು ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ನಾನೊಂದು 5 ವರ್ಷಗಳ ಹಿಂದೆ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರು, ಅಂದರೆ ನೀವು ಈಗ ನಟ ಆಗೋ ಒಂದು ಕನಸನ್ನು ನೀವು ಅದನ್ನು ಹೇಳ್ತಾ ಇದ್ರಿ, ಆವಾಗಲೇ ನಿಮ್ಗೇನೇನು ಕನಸು ಇತ್ತು, ಅಥವಾ ಯಾವ ನಿರ್ದೇಶಕರಿಂದ ಅವಮಾನ ಆಗಿತ್ತು, ಅವ್ರ ಮುಂದೆ ಹೇಗೆ ನಿಂತ್ಕೋಬೇಕು, ಅಥವಾ ಏನೇನು ಸಾಧನೆ ಮಾಡಬೇಕು ಅಂತ ಒಂದು ಕನಸುಗಳನ್ನು ಹಂಚ್ಕೊಂಡಿದ್ರಿ, ನಿಮ್ಮ ವಿಷನ್ ಏನು ಅಂತ? ಒಂದು ಏನೂ ಇಲ್ಲ, ಆ್ಯಕ್ಚುಲಿ ತುಂಬ ಬ್ಲ್ಯಾಂಕ್ ಆಗಿರ್ತೀನಿ ನಾನು. ಯಾವತ್ತು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಬೇರೆಯವ್ರಿಗೆ ಏನೋ ತೋರಿಸ್ಕೊಟ್ಬಿಡೋಕೆ, ನಾನು ಹಿಂದೇನೋ ಮಾಡಿದ್ರು ಅದಕ್ಕೆ ಈಗ ನಾನೇನೋ ಕೊಡ್ತೀನಿ ಅವ್ರಿಗೆ, ಅವೂ ಇಲ್ಲ ನಮಗೆ. ಈ ಕ್ಷಣಕ್ಕೆ ಬದುಕೋಂತ ಪ್ರಯತ್ನ ಮಾಡ್ತೀನಿ ನಾನು. ಈ ಕ್ಷಣದಲ್ಲಿ ಯೋಚನೆ ಏನು ಬರುತ್ತೆ, ಐಡಿಯಾ ಏನು ಬರುತ್ತೆ, ಕತೆ ಏನು ಹುಟ್ಟುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೊಚ್ಚಿಗೆ ದೊಡ್ಬಿಡ್ತೀನಿ ಸೀದಾ ಅಷ್ಟೇ. ಅದನ್ನು ಬರುತ್ತೆ ಹಂಗೆ ಬ್ಯಾಟಿಂಗ್ ಮಾಡಬೇಕು. ಹೌದು, ಬಾಲ್ ಹೆಂಗೆ ಬರುತ್ತೆ ಹಂಗೆ ಬ್ಯಾಟಿಂಗ್ ಮಾಡಬೇಕು ಅನ್ನೋ ಥರದ ಥಾಟ್. ಅದು ಸಿ ಆ ಥರದ ಥಾಟ್ ಪ್ರೊಸೆಸ್ಸಲ್ಲಿ ಬೆಳೆದೂ ಇಲ್ಲ ನಾನು, ಬದುಕೂ ಇಲ್ಲ. ಸೊ ಮೇ ಬಿ ತುಂಬ ಫ್ಲೋವಲ್ಲಿ ಹೋಗ್ತೀನಿ ನಾನು, ಅದೇ ಮೋಸ್ಟ್ಲಿ. ಸೊ ವಿಷನ್ ಹಿಂಗೇನೋ ಮಾಡಿಬಿಡ್ಬೇಕು, ಈ ಥರದ ಒಂದು ಡ್ರೀಮ್ ಪ್ರಾಜೆಕ್ಟೇ ಇಲ್ಲ ನನಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.